ಸಿಎಂ ಆಗೋ ಆಸೆ ಹೇಳಿದ್ರ ಜನಾರ್ದನ್ ರೆಡ್ಡಿ. ರೆಡ್ಡಿ ಸಿಎಂ ಆಗ್ತಾನೆಂದು 12 ವರ್ಷ ಮನೆಯಲ್ಲೇ ಬನ್ಸಿದ್ರು. ಗಾಲಿ ಜನಾರ್ದನ್ ರೆಡ್ಡಿ ಮಾತಿನ ಮರ್ಮವೇನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜಿನಪ್ಪ. ಗಾಲಿ ಜನಾರ್ದನ್ ರೆಡ್ಡಿ 12 ವರ್ಷಗಳ ವನವಾಸ ಮುಗಿಸಿ ಈಗ ರಾಜಕಾರಣಕ್ಕೆ ವಾಪಸ್ ಮರಳಿದ್ದಾರೆ ಹೊಸ ಪಕ್ಷವನ್ನು ಕಟ್ಟುವ ಮೂಲಕ. ಆದರೆ ಈ ನಡುವೆ 12 ವರ್ಷದಲ್ಲಿ ನನ್ನ ಗೃಹ ಬಂಧನ ಮಾಡಿದರು, ಒಂದು ರೀತಿ ವನವಾಸದಲ್ಲಿಟ್ಟಿದ್ರು. ಎಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಸಿ ಎಂ ಆಗಿಬಿಡ್ತಾನೆ ಅಂತ ನನ್ನನ್ನು ಜೈಲಲ್ಲಿಟ್ಟಿದ್ರು. ಈ ಮಾತನ್ನು ರೆಡ್ಡಿ ಹೇಳ್ತಿದ್ದಾರೆ ಅಂದರೆ ಜನಾರ್ದನ್ ರೆಡ್ಡಿ ಸಿ ಎಂ ಆಗುವಂಥ ಕನಸನ್ನು ಆಸೆಯನ್ನು ಇಟ್ಕೊಂಡಿದ್ರು. ಈಗ ಮತ್ತೆ ಹೊಸ ಪಕ್ಷವನ್ನು ಕಟ್ಟಿ ಮತ್ತೆ ಆ ಒಂದು ಆಸೆಗಳಿಗೆ ಕನಸುಗಳಿಗೆ ರೆಕ್ಕೆ ಪುಕ್ಕವನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಜನಾರ್ದನ್ ರೆಡ್ಡಿ ಸಿ ಎಂ ಆಗ್ತಾರ ನೆಕ್ಸ್ಟ್ ಆಗಿದ್ರೆ? ಎಸ್, ಇದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಕ್ಷಕರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನ ಮರಿಬೇಡಿ. ಎಸ್, ರೆಡ್ಡಿ ಬಗ್ಗೆ ಮಾತನಾಡೋಣ. ಜನಾರ್ದನ್ ರೆಡ್ಡಿ ಸಿ ಎಂ ಆಗ್ತಾರಾ? ಏನಪ್ಪ ಇದು, ಪಕ್ಷ ಕಟ್ಟಿ ಇನ್ನೂ 1 ತಿಂಗಳಾಗಿಲ್ಲ, ಆಗಲೇ ಸಿ ಎಂ ಕನಸು ಅಂತ ಅನಿಸ್ಬೋದು. 2006 ಏನು ಆಪರೇಷನ್ ಸರ್ಕಾರ ಆಯಿತು, ಕುಮಾರಸ್ವಾಮಿ ಅವರು ಸಿ ಎಂ ಆದರು, ಬಿ ಎಸ್ ಯಡಿಯೂರಪ್ಪ ಅವರು ಡಿ ಸಿ ಎಂ ಆದರು. ಅದಾದ ನಂತರ ಸರ್ಕಾರ ಬಿದ್ದೋಯ್ತು, ಎಲ್ಲ ಮುಗೀತು. 2008 ಎಲೆಕ್ಷನ್ ಆಯಿತು, ಆಗಲೂ ಕೂಡ ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಬಂತು, ಆದರೆ ಬಹುಮತ ಬರಲಿಲ್ಲ. ಆಗ ಸರ್ಕಾರ ರಚನೆ ಮಾಡೋದಕ್ಕೆ ಕಾರಣ ಆಗಿತ್ತು ಇದೇ ಜನಾರ್ದನ ರೆಡ್ಡಿಯವರು. ಸೊ ಏನೂ ಆಗಿರಲಿಲ್ಲ, ಅವರನ್ನು ಮಂತ್ರಿಗಳನ್ನಾಗಿ ಮಾಡಿದ್ರು ಯಡಿಯೂರಪ್ಪ ಅವರು. ಏನು ಇಲ್ದಿರ ಮಂತ್ರಿ ಆಗಿಬಿಟ್ರಲ್ಲ ಗುರು, ಇದ್ದಕ್ಕಿದ್ದಂಗೆ ಎಮ್ ಎಲ್ ಸಿ ಆಗಿ ಅನ್ನೋದರ ಚರ್ಚೆ ಆಯಿತು. ಸೊ ಒಂದೇ ಬಾರಿಗೆ ಮಂತ್ರಿಯಾಗಿ ತಾನು ಏನು ಅನ್ನೋದನ್ನ ಆ ಕಾಲಕ್ಕೆ ಪ್ರೂವ್ ಮಾಡಿದರು. ಇವಾಗ ಇವಾಗ ಮಾಡ್ತಿರ್ತಕ್ಕಂಥ ಬಿ ಜೆ ಪಿ, ಇವಾಗೇನು ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಇವರ ಒಂದು ನಾಯಕತ್ವದಲ್ಲಿ ಏನಾಗ್ತಿದೆ ಆಪರೇಷನ್ ಕಮಲ ಎಲ್ಲ ರಾಜ್ಯಗಳಲ್ಲಿ, ಕರ್ನಾಟಕ ಅಲ್ಲ, ಮಹಾರಾಷ್ಟ್ರನೋ ಗೋವಾನೋ ಇನ್ನೊಂದು ರಾಜ್ಯನೋ, ಇಡೀ ದೇಶದಲ್ಲಿ ಬಹುತೇಕ ಎಲ್ಲ ಆಪರೇಷನ್ ಕಮಲ ಆಗಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರೋದು ಸಾಕಷ್ಟು ರಾಜ್ಯಗಳಲ್ಲಿ. ಸೊ ಆ ಒಂದು ಆಪರೇಷನನ್ನು 2006-08 ಆಗಿತ್ತು ಇದೇ ಜನಾರ್ದನ್ ರೆಡ್ಡಿ ಇಂದಾಗಿ. ಸೊ ಇದೇ ಸ್ಪೀಡ್ಗೆ ಹೋದರೆ ಎಲ್ಲಿ ಜನಾರ್ದನ್ ರೆಡ್ಡಿ ಸಿ ಎಂ ಆಗಿಬಿಡ್ತಾನೋ ಅನ್ನೋ ಒಂದು ಭಯ ಕೆಲವರನ್ನು ಕಾಡಿತ್ತಂತೆ. ಹೀಗಾಗಿಯೇ ನನ್ನನ್ನು ಜೈಲಲ್ಲಿಟ್ಟರು, 12 ವರ್ಷ ಗೃಹ ಬಂಧನದಲ್ಲಿಟ್ಟರು ಅನ್ನೋ ಒಂದು ಮಾತನ್ನು ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸೊ ಆ ಮುಖಾಂತರ ತಾನು ಸಿ ಎಂ ಆಗುವಂಥ ಕೆಪಾಸಿಟಿ, ಕ್ಯಾಪಬಲ್, ಅರ್ಹತೆ ನನಗಿದೆ ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ತಾನು ಸಿ ಎಂ ಆಕಾಂಕ್ಷಿ, ಸಿ ಎಂ ಅಭ್ಯರ್ಥಿ ಆಕಾಂಕ್ಷಿ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ಅದು ಬಿ ಜೆ ಪಿ ಹೆಚ್ಚಿ ಸೀಟನ್ನು ಬರುತ್ತೋ, ಕಾಂಗ್ರೆಸ್ ಬರುತ್ತೋ, ಯಾವ ಪಾರ್ಟಿಗೆ ಬರುತ್ತೋ, ಸೊ ಜನಾರ್ದನ್ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈಗ ಏನು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ, ಈಗಾಗಲೇ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ದಾರೆ, ಅವರು ಕೂಡ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಎಷ್ಟು ಸೀಟ್ ಬರಬಹುದು ರೆಡ್ಡಿ ಪಾರ್ಟಿಗೆ ಅನ್ನೋ ಲೆಕ್ಕಾಚಾರ ಇದೆ. ಒಂದು ವೇಳೆ 10 ಸೀಟ್ ಗೆದ್ದುಬಿಟ್ರನಪ್ಪ ಏನಾಗುತ್ತೆ, ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಕೂಡ ಆಗಬಹುದು. ಯಾಕಂದರೆ ಇವತ್ತು 1 ಸೀಟ್ ಕೂಡ ತುಂಬ ಇಂಪಾರ್ಟೆಂಟು. 2008 110 ಸ್ಥಾನ ಬಂದಿತ್ತು ಬಿ ಜೆ ಪಿಗೆ, ಇನ್ನು 3 ಬೇಕಾಗಿತ್ತು ಬಹುಮತಕ್ಕೆ. ಆಗ ಇಂಡಿಪೆಂಡೆಂಟ್ 6 ಜನರನ್ನು ಆಪರೇಷನ್ ಮಾಡಿ ಸರ್ಕಾರ ರಚನೆ ಮಾಡಿದ್ರು. ಹಾಗೆ ಒಬ್ಬೊಬ್ಬರು ಕೂಡ ಇಂಪಾರ್ಟೆಂಟು. ಸೊ ಫಸ್ಟ್ ಟೈಮ್ ಗೆದ್ದರೆಲ್ಲ ಮಿನಿಸ್ಟರ್ ಆಗಿಬಿಟ್ರು 2008 ಯಡಿಯೂರಪ್ಪ ಅವರ ಪೀರಿಯಡ್ನಲ್ಲಿ, ಆ ಟೈಮಲ್ಲಿ 2008 ಸಿ ಎಂ ಆಗಿದ್ದರು ಆಗ. ಸೊ ಅದೇ ರೀತಿ ಜನಾರ್ದನ್ ರೆಡ್ಡಿ ಪಾರ್ಟಿ ಕೂಡ 1-10 ಸ್ಥಾನ ಗೆದ್ದುಬಿಟ್ರೆ ಏನಾಗಬಹುದು ಲೆಕ್ಕಾಚಾರ ಅಂದ್ಕೊಳ್ಳಿ. ಎಸ್, ನೋಡೋಣ ಜನಾರ್ದನ್ ರೆಡ್ಡಿ ಯಾರು ಏನು ಬೇಕಾದರೂ ಆಗಬಹುದು, ರಾಜಕಾರಣದಲ್ಲಿ ಅಲ್ಲ ಎಲ್ಲರ ಬದುಕಲ್ಲೂ ಕೂಡ ಏನು ಬೇಕಾದರೂ ಆಗಬಹುದು. ಸೊ ಜನಾರ್ದನ್ ರೆಡ್ಡಿ ಆಗಲೇ ಸಿ ಎಂ ಆಗ್ತಾ ಇದ್ರಂತೆ ಅನ್ನೋ ಒಂದು ಕನಸನ್ನು ಬಿಚ್ಚಿಟ್ಟಿದ್ದಾರೆ. ಈಗಲೂ ಕೂಡ ಸಿ ಎಂ ಆಗೋಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ನನಗಿನ್ನು 50 ವರ್ಷ ರೀ, ಇನ್ನು ಏಜ್ ಇದೆ, 50 ವರ್ಷ ರಾಜಕಾರಣ ಶುರು ಮಾಡ್ತಿದ್ದೀನಿ, ನಾನು ಇನ್ನೂ ಯಂಗ್ ಅಂಡ್ ಎನರ್ಜೆಟಿಕ್ ಅನ್ನೋ ಮಾತನ್ನು ರೆಡ್ಡಿ ಹೇಳ್ತಿದ್ದಾರೆ. ಈ ಬಾರಿ ಆಗಲಿದ್ರೆ ಮತ್ತೊಮ್ಮೆ ಬೇಕಾದರೆ ಸಿ ಎಂ ಆಗಬಲ್ಲೆ ಅನ್ನೋ ಥರ ಆತ್ಮವಿಶ್ವಾಸದಲ್ಲಿ ಮಾತನಾಡ್ತಿದ್ದಾರೆ. ನೋಡೋಣ ಏನಾಗುತ್ತೆ, ಯಾರ ಅದೃಷ್ಟ ಏನಾಗಿದೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಸಿ ಎಂ ಆಗೋವಂಥ ಅರ್ಹತೆ ಇದೆಯಾ? ಜನಾರ್ದನ್ ರೆಡ್ಡಿ ಸಿ ಎಂ ಆಗ್ತಾ ಇದ್ರಾ ಜೈಲ್ಗೆ ಹೋಗಲಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.